ಇಲ್ಲ, ಮಾಡಿರೋ ಖರ್ಚಾದ್ರೂ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ಮಾಡಿರೋದು ಅಷ್ಟಾರು. ಒಂದು ಎಕರೆಯಲ್ಲಿ ಬೆಳೆದಿರೋದು ಎಷ್ಟು ಬಂದಿದೆ ಈಗ ಫಲ? ಫಲ ಅಂದರೆ ಒಂದು 40-50 ಆಗ್ಬೋದು ಒಂದು ಕಡೆ, ಒಂದು 20-25 ಕ್ವಿಂಟಲ್ ಆಗುತ್ತೆ. ಎಷ್ಟು ಖರ್ಚು ಮಾಡಿದ್ರೆ ಸರ್? 2 ಲಕ್ಷ ಆಗಿದೆ. ಪ್ರಾಫಿಟ್ ಎಷ್ಟು ನೋಡ್ತಾ ಇದ್ರೆ? ಪ್ರಾಫಿಟ್ ನೋಡೋಣ, ಒಂದು 4-5 ಲಕ್ಷ ಆಗ್ಬೋದು. 15-20 ಲಕ್ಷ ಸಾಲಗಾರರಾಗಿದ್ದೀವಿ ನಾವು. ಓಕೆ, ಇದು ಇಷ್ಟೇನ ಅಲ್ಪ ಸ್ವಲ್ಪ ಕೈ ಹಿಡಿತಾ ಇರೋದು. ಇದು 4 ಲಕ್ಷ ಖರ್ಚು ಮಾಡಿ ಇವತ್ತು 4-8 ಆಗೈತೆ. ಇಲ್ಲಿ ಸರೌಂಡಿಂಗ್ ಯಾರು ಹಾಕಿಲ್ಲ, ಇಲ್ಲಿ ನಮ್ಮ ಈ ತಾಲೂಕಲ್ಲಿ ಸಾಮಾನ್ಯವಾಗಿ ಯಾರಿಲ್ಲ, ಎಲ್ಲ ಹೋಗಿರೋದು ಸರ್. ಇದು ಇದು ಒಳಗಡೆ ಉಳ್ಕೊಬಿಟ್ಟಿದೆ, ಇದೆಲ್ಲ ಹೋಗಿರೋದು. ಇದು ಇದೆಲ್ಲ ಇದೆಯಲ್ಲ, ಇದು ಬೆಳ್ಳುಳ್ಳಿನ ಇದು ನೋಡಿ, ಇದೆಲ್ಲ ಒಳಗಡೆ ಉಳ್ಕೊಂಡಿದೆ. ಇದು ಇಲ್ಲಿ ಯಾರು ಆಕ್ಚುಲಿ ಇದು ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಎದುರ್ಕೊಂಡು ಯಾರು ಬೆಳೆದಿಲ್ಲ ಇಲ್ಲಿ ಇವ್ರಿಗೆ. ಇಲ್ಲಿ ಈ ಸರೌಂಡಿಂಗು ಈ ಹೋಬಳಿನೇ, ಉಳ್ಳಳ್ಳಿ ಹೋಬಳಿ, ನಂಜನಗೂಡು ಸರೌಂಡಿಂಗು ಸಾಮಾನ್ಯವಾಗಿ ಯಾರು ಬೆಳೆಯಲ್ಲ ಇಲ್ಲಿ ಎದುರ್ಕೊಂಡು. ನಾವು ಟ್ರೈ ಮಾಡೋಣ ಅನ್ಬಿಟ್ಟು ಹಾಕ್ಬಿಟ್ಟು ಮಾಡಿದ್ವಿ, ಸಕ್ಸಸ್ ಆಗಿದೆ, ಬಂದಿದೆ. ಓಕೆ, ಅಂದ್ರೆ ಶ್ರೀಗೋಡೆ ಇಡೀ ತಾಲೂಕಿಗೆ ನೀವೇ ಫಸ್ಟ್ ಬೆಳೆದಿರೋದು? ಇಲ್ಲ, ತಾಲೂಕೆ ಅಂದ್ರೆ ಇಲ್ಲಿ ಮಾದಾಪುರದಲ್ಲಿ ನಮ್ಮ ಮಾವ ಒಬ್ರು ಇದಾರೆ, ಅವ್ರು ಮಾಡಿದ್ದಾರೆ. ನಂಜನಗೂಡು ತಾಲೂಕಲ್ಲಿ ಬೆಳೀತಾರೆ ಆಕ್ಚುಲಿ. ಇಲ್ಲಿ ಸರೌಂಡಿಂಗು ಎದುರ್ಕೊಂಡು ಈ ಕಡೆ ಆಗಲ್ಲ ಅಂತೇಳಿ ಯಾರೋ ಟ್ರೈ ಮಾಡಿರಲ್ಲ. ಇದೇ ಪ್ರಥಮ ಬಾರಿಗೆ ನಾವು ಇದು ಮಾಡಿರೋದು. ಇದು ಏನು ಧೈರ್ಯ ಮಾಡಿದ್ರೆ ನೀವು ಇದನ್ನ ಬೆಳೆದ್ಬಿಡ್ತೀನಿ ಅಂತ ಲಾಸ್ ಆಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಲಿಲ್ವಾ ಸರ್? ಆ ಥರ ಏನಿಲ್ಲ, ಮಾಡಿರೋ ಖರ್ಚಾದರೂ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ಮಾಡಿರೋದು ಅಷ್ಟೆ. ಓಕೆ, ಲಾಸ್ ಏನಾಗಲ್ಲ, ಮಾಡಿರೋ ಖರ್ಚಾದ್ರೂ ಬರುತ್ತೆ ಅಂದ್ಬಿಟ್ಟು ಮಾಡಿರೋದು. ಎಷ್ಟು ಎಕರೆಯಲ್ಲಿ ಬೆಳೆದಿತ್ತು ಒಟ್ಟು ಸರ್? 1 ಎಕರೆಯಲ್ಲಿ ಬೆಳೆದಿರೋದು. ಎಷ್ಟು ಬಂದಿದೆ ಈಗ ಫಲ? ಫಲ ಅಂದರೆ ಒಂದು 40-50 ಆಗ್ಬೋದು ಒಂದು ಕಡೆ, ಒಂದು 20-25 ಕ್ವಿಂಟಲ್ ಆಗುತ್ತೆ. ಓಕೆ, ಸೊ ಎಷ್ಟು ಖರ್ಚು ಮಾಡಿದ್ರೆ ಸರ್? 2 ಲಕ್ಷ ಆಗಿದೆ. ಪ್ರಾಫಿಟ್ ಎಷ್ಟು ನೋಡ್ತಾ ಇದ್ರೆ? ಪ್ರಾಫಿಟ್ ನೋಡೋಣ, ಒಂದು 4-5 ಲಕ್ಷ ಆಗ್ಬೋದು ಅನ್ಕೊಂಡಿದ್ದೀವಿ. ಅಂದಾಜು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಒಂದು 4-5 ಲಕ್ಷ ಅಂದಾಜು ಹಾಕೊಂಡಿದ್ದೀವಿ ನೋಡಿ. ಅಂದ್ರೆ ಹಾಕಿರೋ 2 ಲಕ್ಷ ಬಂಡವಾಳಕ್ಕೆ ಅಟ್ ಲೀಸ್ಟ್ ಲಾಭ ಅಲ್ಪ ಸ್ವಲ್ಪ ಬರ್ಬೋದು ಅನ್ಕೊಂಡು ಬರ್ಬೋದು, ಲಾಭ ಬರುತ್ತೆ. ಸರ್ ಬೆಳೆಯುತ್ತೆ ಸರ್, ಯಾವ ಮಣ್ಣಲ್ಲಾರ ಧೈರ್ಯ ಮಾಡಿ ಹಾಕ್ಬೇಕು ಅಷ್ಟೇ. ಇದು ಕಲ್ ಭೂಮಿ, ಇದು ಕಲ್ ಭೂಮಿ ಆದ್ರೂ ಬಂದಿದೆ ಬೆಳೆ ಪರವಾಗಿಲ್ಲ. ಅಂದ್ರೆ ಮಳೆ ಜಾಸ್ತಿ ಆಯ್ತು, ಇನ್ನು ಇಳುವರಿ ಬರೋದು, ಕೆಲವೆಲ್ಲ ಕೊಳತೋಗ್ಬಿಡ್ತು ಸರ್ ಒಳಗಡೆನೆ. ಮಳೆ ಜಾಸ್ತಿ ಆಯ್ತು, ಸಿಕ್ಕಾಪಟ್ಟೆ ಮಳೆ, 3 ತಿಂಗಳು ಕಂಟಿನ್ಯೂ ಮಳೆ ಆಗಿದೆ ಸರ್. ಅಂದ್ರೆ ಸ್ವಲ್ಪ ಡ್ರೈ ಇದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಹಾ, ಡ್ರೈ ಇದ್ರೆ ನಾವು ಇದ್ ಮಾಡ್ಕೊಂಡು ನೀರು ಜಟ್ಟು ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕೊಂಡು ಇದು ಮಾಡ್ಬೋದು. ಈಗ ಜಾಸ್ತಿ ಆಗೋಯ್ತು ನೀರು, ಶೀತ ಜಾಸ್ತಿ ಆಯ್ತು, ಕೆಲವು ಗಿಡ ಎಲ್ಲ ಕೊಳ್ತೋಗ್ಬಿಟ್ಟು ಬೆಳ್ಳುಳ್ಳಿನ ಒಳಗಡೆ ಕೊಳ್ತೋಗ್ಬಿಟ್ಟಿದೆ. ಫ್ರೆಶ್ ಹಾ, ಚೆನ್ನಾಗಿದೆ ಚೆನ್ನಾಗಿದೆ. ಓಕೆ, ಈಗ ಬೆಳ್ಳುಳ್ಳಿ ಬೆಳೆದಿದ್ದು ಹೊಲಕ್ಕೇನೆ, ನೆಕ್ಸ್ಟ್ ಏನು ಹಾಕ್ಬೋದು, ಹಾಕಿದ್ರೆ ಬೆಳೆಯುತ್ತೆ ಬೆಳೆ ಸರ್? ಏನು ಇದು ಬೆಳ್ಳುಳ್ಳಿ ಬಿಟ್ಟು ಇದು ಏನು ಮಾಡಿದ್ದೀವಿ ಅದನ್ನು ಬಿಟ್ಟು ಏನು ಬೇಕಾದರೂ ಮಾಡ್ಬೋದು, ಬೇರೆ ಫಸಲು ಏನು ಬೇಕಾದರೂ ಮಾಡ್ಬೋದು. ಓಕೆ, ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿ ಹಾಕಿದ್ವಲ್ಲ ಸರ್, ಇದೇ ಫಸಲನ್ನ ನೆಕ್ಸ್ಟ್ ಮಾಡೋಕ್ಕಾಗಲ್ಲ. ಓಕೆ, ಇದು ಬೇರೆ ಫಸಲು ಏನಾದರೂ ಹಾಕೊಂಡು ತಗೊಂಡು ಇನ್ನು ಇದು 1 ವರ್ಷ ಕಳೆದ ಮೇಲೆ ಪುನಃ ಬೆಳ್ಳುಳ್ಳಿ ಹಾಕೋಬೋದು. ಈಗ ಮತ್ತೆ ಮಣ್ಣು ಪರೀಕ್ಷೆ ಮಾಡೋದು ಆ ಥರ ಏನಾದ್ರು ಇದೆಯಾ? ಇಲ್ಲ ಸರ್, ನಮ್ಗೆ ಏನು ಬೇಕು ಮಾಡ್ಕೋತೀವಿ, ಪರೀಕ್ಷೆ ಏನು ಮಾಡಿಸಲ್ಲ. ನಾವು ಆಲ್ರೆಡಿ ಸರ್ ಇದು ವ್ಯವಸಾಯಕ್ಕೆ ಅಂತಾನೆ 15-20 ಲಕ್ಷ ಸಾಲಗಾರರಾಗಿದ್ದೀವಿ ನಾವು. ಓಕೆ, ಇದು ಇಷ್ಟೇನ ಅಲ್ಪ ಸ್ವಲ್ಪ ಕೈ ಹಿಡಿತಾ ಇರೋದು. ಇದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಅಲ್ಲೇ ಮೇಲೆ ಇಷ್ಟು ವರ್ಷ 15 ಲಕ್ಷ ಕಳ್ಕೊಂಡಿದ್ದೀನಿ ಸರ್ ನನ್ನ ವ್ಯವಸಾಯದಲ್ಲಿ. ಓಕೆ, ಮಾಡೋದು ಏನು ಕೈ ಬರಲ್ಲ ಫಸಲುಗಳು, ಮಾಡೋದು ಫಸಲುಗಳು, ಹಂಗಾಗಿ ಇದೆಲ್ಲ ಪೂರ್ತಿ ಬಾಳೆ ಹಾಕಿದೆ. ಬಾಳೆ ಎಲ್ಲ ತರಗೋ ಮತ್ತು ವಿಲ್ಟು ಎರಡು ಆಗಿ ಕೈಗೆ ಏನು ಸಿಗಲಿಲ್ಲ ಸರ್. 4 ಲಕ್ಷ ಖರ್ಚು ಮಾಡಿದೆ, ಎಲ್ಲ ಬಡ್ಡಿ ತಗೊಂಡು ಮಾಡಿದ್ದು. 4 ಲಕ್ಷ ಖರ್ಚು ಮಾಡಿ ಇವತ್ತು 4-8 ಆಗೈತೆ. ಬೆಳ್ಳುಳ್ಳಿ ಸ್ವಲ್ಪ ಇದಾಗ್ಬೋದು ಟೈಮ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಅನುಮಾನದಲ್ಲೇ ಮಾಡೋದು, ನೋಡೋಣ ಪ್ರಯತ್ನ ಪಡೋಣ, ಯಾರು ಮಾಡಲಿಲ್ಲ ಈ ಕಡೆ ಅಂದ್ಬಿಟ್ಟು. ಆದರೂ ಸಕ್ಸಸ್ ಆಗಿದೆ, ಏನಿಲ್ಲ, ಇಳುವರಿ ಬಂದಿದೆ. ಓಕೆ, ಮಳೆ ಇಲ್ಲದೆ ಇದ್ರೆ ಇನ್ನೂ ಆಗಿರೋದು ಸರ್. ಇನ್ನೂ ಅದು ಭೂಮಿ ಒಳಗಡೆನೆ ಉಳ್ಕೊಬಿಟ್ಟೈತೆ ಕೊಳ್ತು. ಹೌದಾ? ಬೆಳ್ಳುಳ್ಳಿ ಅದು ಏನಾಗಿದೆ, ಸೋಗು ಮಳೆ ಕಂಟಿನ್ಯೂಸ್ 3 ತಿಂಗಳು ಮಳೆ ಹಿಡಿತಲ್ಲ ಸರ್. ಮಳೆ ಕಮ್ಮಿ ಆಗಿದ್ರೆ ಇನ್ನೂ ಇಳುವರಿ ಬರೋದು, ಈಲ್ಡ್ ಬರೋದು, ಬೆಳ್ಳುಳ್ಳಿ ದಪ್ಪ ಬರೋದು. ಅದು ಇವಾಗ ಮಳೆ ಜಾಸ್ತಿ ಆದ್ರಿಂದ ಸ್ವಲ್ಪ ಈಲ್ಡ್ ಕಡಿಮೆ ಆಗಿದೆ, ಮತ್ತೆ ಕೊಳತು ಭೂಮಿ ಒಳಗಡೆ ಸ್ವಲ್ಪ ಅಲ್ಪ ಸ್ವಲ್ಪ ಒಂದು ಹೆಚ್ಚು ಕಮ್ಮಿ 20% ಭೂಮಿ ಒಳಗಡೆ ಇದೆ ಈಗಲೂ ಅದು. ಅದು ಕೈ ಸಿಗಲ್ಲ ಸರ್, ಕೈ ಹಿಡಿತು ಸ್ವಲ್ಪ ಪರವಾಗಿಲ್ಲ. ಸುತ್ತಮುತ್ತಲ ನೀವೇ ಫಸ್ಟ್ ಬೆಳ್ಳುಳ್ಳಿ? ಹಾ, ಇಲ್ಲಿ ಸರೌಂಡಿಂಗ್ ಯಾರು ಹಾಕಿಲ್ಲ, ಇಲ್ಲಿ ನಮ್ಮ ಈ ತಾಲೂಕಲ್ಲಿ ಸಾಮಾನ್ಯವಾಗಿ ಯಾರಿಲ್ಲ. ಸರ್ ಇದು ಇದು 1 ವರ್ಷ 18 ತಿಂಗಳು ಗಂಟೂ ಇಟ್ಕೋಬೋದು ಭೂಮಿಲೇನ, ರೇಟ್ ಇಲ್ಲ ಅಂದ್ರೆ 7 ತಿಂಗಳಿಂದ ಕೆಳಕ್ ಶುರು ಮಾಡ್ಬೋದು.
ಎಷ್ಟು ಕ್ವಿಂಟಲ್ ಆಗಿದೆ ಅಣ್ಣ? ಸರ್ ಇದು ಒಂದು 20 ಆಗ್ಬೋದು ಅನ್ಕೊಂಡಿದ್ದೀನಿ, ಒಂದು ಎಕರೆ. ಸೊ ಈಗ ತಮಿಳ್ನಾಡಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಷ್ಟೇ? ಇಲ್ಲ ಸರ್, ಇಲ್ಲಿ ಇಂದ ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂದರೆ ತಮಿಳ್ನಾಡಿಗೆ ನಾವು ಒಂದು 10,000 ರೂಪಾಯಿ ತನಕ ಖರ್ಚಾಗುತ್ತೆ ಈಗ. ಹೌದು ಸರ್, ದಿನ ಕೂಲಿ ಎಷ್ಟಿದೆ ಸರ್? ಕೂಲಿ ಕೂಲಿ 250 ರೂಪಾಯಿ ಇದೆ ಸರ್. 250 300 ಹಾಂ ಸರ್, ಡ್ರೈ ಆಗ್ಬೇಕು ಇನ್ನು ಇದು. ಓಕೆ, ಅವಾಗಲೇ ತೂಕ ತೊಗೊಳ್ಳೋದು ಅವರು? ಹಾಂ, ಇಲ್ಲ ಹಿಂಗೆ ತಗೊಂಡೋದ್ರೆ ತಗೊಂಡೋಗ್ತಾರೆ ತಗೋತಾರೆ ಅಂದರೆ ರೇಟ್ ಕಡಿಮೆ ಆಗ್ತಾರೆ. ರೇಟ್ ಕಡಿಮೆ? ಹಾಂ, ಡ್ರೈ ಇದ್ರೆ ನೋಡ್ಬಿಟ್ಟು ಜಾಸ್ತಿ ಮಾಡ್ತಾರೆ. ಓಕೆ, ರೇಟ್ ಫಿಕ್ಸ್ ಮಾಡೋದಲ್ಲ ಯಾರು ಸರ್? ಫಿಕ್ಸ್ ಇಲ್ಲ ಸರ್ ರೇಟು, ಈಗ ರೇಟ್ ಇದೆ. ಲಾಸ್ಟ್ ವೀಕು ವಾರಕ್ಕೊಂದು ಸರಿ ಅದು ಸರ್ ಅದು ಮಾರ್ಕೆಟು, ಪ್ರತಿ ಭಾನುವಾರ ಮಾತ್ರ. ಈಗ ನಾವು ಇವತ್ತು ಯಾವಾರ ಇವತ್ತು ಮಂಗಳವಾರ ಅಲ್ವ ಸರ್, ಇವತ್ತು ರೆಡಿ ಮಾಡ್ಕೊಂಡು ಶುಕ್ರವಾರ ತನಕನೂ ಮೂಟೆ ಕಟ್ಟಿಟ್ಟಿರ್ತೀವಿ, ಆಮೇಲೆ ಮೂಟೆ ಮಾಡ್ಕೊಂಡು ಭಾನುವಾರ ಮಾರ್ಕೆಟಲ್ಲಿ ಒಂದೇ ದಿನ, ವೀಕ್ಲಿ ಒಂದಿನ ಸರ್ ಇದು ಮಾರ್ಕೆಟು. ಮತ್ತೆ ಉಳ್ಕೊಂಡೆ ವಾಪಸ್ ತರ್ತೀರಾ ನೆಕ್ಸ್ಟ್ ಮತ್ತೆ ಕೊಡ್ತೀರಾ? ಇಲ್ಲ ಉಳ್ಕೊಳ್ಳಲ್ಲ ಸರ್. ಏನಕ್ಕೆ ಉಳ್ಕೊಳತ್ತಾ? ಇಲ್ಲ ಅವ್ರು ತೊಗೊಳ್ಳಿಲ್ಲ ಅಂದರೆ ತಗೊಳ್ಳಿಲ್ಲ ಸೇಲ್ ಆಗೇ ಆಗುತ್ತೆ. ಹಾಂ, ಅಂದರೆ ರೇಟ್ ಕಡಿಮೆ ಆದನ್ನು ಕೊಟ್ಬಿಟ್ಟು ಬರಬೇಕು, ವಾಪಸ್ ತರಂಗಿಲ್ಲ. ಈಗ ನೀವು ರೈತರು ಯಾವಾಗಲೂ ಕೂಡ ಲಾಸು. ಎಷ್ಟು ದಿನದ ಬೆಳೆ ಇದು ಸರ್? 75-80 ದಿನ. ಓಕೆ, ಇದಕ್ಕೇನು ಕಾಯಿಲೆ ಏನು ಬರಲ್ಲ ಇದಕ್ಕೆ? ಬರುತ್ತೆ ಸರ್, ಇದಕ್ಕೂ ಬರುತ್ತೆ. ಹಾಂ, ರೋಗ ಬರುತ್ತೆ. ಎಷ್ಟು ಎಕರೆಲಿ ಬೆಳ್ಳುಳ್ಳಿ ಬೆಳೀತಾ ಇದ್ದಾರೆ ಸರ್? ಇದು 1 ಎಕರೆ ಬರುತ್ತೆ. ಇದು ಯಾವ ಥರ ಲಾಸು ಲಾಸು ಅಂತಿರಲ್ಲ ರೈತರು ಯಾಕೆ ಅಂತ ಸರ್? ಇದು ಏನಾಗುತ್ತೆ ಅಂದರೆ ಈಗ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಮಳೆ ನಮಗೆ ಬೇಕು ಅಂದರೆ ಈಗ ಒಂದು ವೀಕ್ಲಿ ಒಂದು ಸರಿ ಮಳೆ ಆದರೆ ಅನುಕೂಲ, 15 ದಿನಕ್ಕೆ ಒಂದು ಸರಿ ಆದರೆ ಅನುಕೂಲ. ಇದು ಆ ಥರ ಇಲ್ವಲ್ಲ ಸರ್, ಇವತ್ತು ರಾತ್ರಿ ಮಳೆ ಆಗಿದೆ, ಮೊನ್ನೆ ರಾತ್ರಿ ಮಳೆ ಆಗಿದೆ ಫುಲ್ಲು, ಅದ್ರ ಹಿಂದಿನ ದಿನ ಫುಲ್ ಮಳೆ ಆಗಿದೆ, ಕಂಟಿನ್ಯೂಸ್ 3 ತಿಂಗಳು ಮಳೆ ಆಗಿದೆ. ರೈತರು ಈ ಥರ ಮಳೆ ಆದರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ಕೆಲವು ಪದಾರ್ಥಗಳು ನಾವು ಹಾಕ್ದಂಗೆ ಅದು ಕೆಲವು ಭೂಮಿಗಳು ನೀರು ಜಾಸ್ತಿ ಕೇಳುತ್ತೆ, ಕೆಲವು ಭೂಮಿ ನೀರು ಕಡಿಮೆ ಕೇಳುತ್ತೆ, ಆ ಥರ ಆಗಿ ಸಮಸ್ಯೆ ಆಗಿ ಆ ಥರ ಲಾಸ್ ಆಗುತ್ತೆ ಸರ್ ಫಸ್ಲುಗಳು. ಈಗ ನಾನು ಹೇಳಲಿಲ್ವ ಸರ್, ಈಗ ಬೆಳ್ಳುಳ್ಳಿ ಕೆಲವು ಮಾತ್ರ ಇದಾಗಿದೆ, ಕೆಲವೆಲ್ಲ ಏನಾಗಿದೆ ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಹೋಗಿರೋದು ಸರ್. ಇದು ಇದು ಒಳಗಡೆ ಉಳ್ಕೊಬಿಟ್ಟಿದೆ, ಇದೆಲ್ಲ ಹೋಗಿರೋದು. ಇದು ಇದೆಲ್ಲ ಇದೆಯಲ್ಲ, ಇದು ಬೆಳ್ಳುಳ್ಳಿನೇ ಇದು ನೋಡಿ, ಇದೆಲ್ಲ ಒಳಗಡೆ ಉಳ್ಕೊಂಡಿದೆ ಇದು. ಹಾಂ, ಇದೆಲ್ಲ ಒಳಗಡೆ ಅಂದರೆ ಹೇಳಲಿಲ್ಲ, 20% ಇನ್ನು ಸಿಗಲ್ಲ ಸರ್, ಅದೆಲ್ಲ ಕೊಳೆತು ಬಿಟ್ಟಿರುತ್ತೆ. ಹೆಂಗಾಗಿರುತ್ತೆ ಅಂದರೆ ನೋಡಿ, ಇಲ್ಲಿ ಒಳಗಡೆ ಉಳಿದಿದೆಯಲ್ಲ ಇದು, ಇದು ನೋಡಿ, ಇದು ಎಲ್ಲ ಹೆಂಗಾಗಿದೆ, ಇದು ಕೊಳತು ಬಿಟ್ಟಿದೆ. ಇದು ಮಳೆ ಇದು ಯಾವ ಕಾರಣ ಅಂದರೆ ಇಲ್ಲ ಡ್ರೈ ಆದರೆ ಇದು ಅಲ್ಪ ಸ್ವಲ್ಪ ಯೂಸ್ ಮಾಡ್ಬೋದು, ಮಾಡಿದ್ರೂ ಇದನ್ನು ಮಡಿಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಇದನ್ನು ಹೆಂಗಾಗಿದೆ ನೋಡಿ, ಇದು ಎಲ್ಲ ಸುಮಾರು ಉಳ್ಕೊಬಿಟ್ಟಿದೆ ಒಳಗಡೆ, 20% ಇದೆ ಒಳಗಡೆ ಇದು. ಹಾಂ ಹಾಂ, ಅಲ್ಲ ಚೆನ್ನಾಗಿದೆ ಅದು ಉಳ್ಕೊಂಡಿರೋದು, ಎತ್ತಿಸ್ಕೋಬೇಕದು. ಓಕೆ, ಸೊ ಅಂದರೆ ಈ ವರ್ಷ ಸ್ವಲ್ಪನಾರು ಒಂಚೂರು ಖುಷಿ ಆಯಿತಾ ಸರ್ ಹಾಗಾದರೆ? ಖುಷಿ ಅಂದರೆ ಅದೇನೇ ಸರ್, ಬಂದು ಅದು ನಾವು ಸೇಲ್ ಮಾಡ್ಕೊಬಂದು ಕೈಗೆ ಹಣ ಬಂದಾಗ ನಮಗೆ ಪರವಾಗಿಲ್ಲ ಆಯಿತು ಅನ್ನೋ ಒಂದು ಇದು ಮಾಡ್ಬೋದು. ಈಗ ಸೇಲ್ ಆಗಿದೆ, ನಾವು ಈಗ ಇರೋ ರೇಟ್ ಹೇಳಿದೆ ನಾನು, ಈ ವೀಕ್ ಏನಿದೆ ರೇಟು, ಲಾಸ್ಟ್ ವೀಕ್ ಏನಿತ್ತು ಅದನ್ನು ಹೇಳಿದೆ. ಈಗ ನಾವು ಹೋದಾಗ ಇಲ್ಲ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅದ್ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಎಷ್ಟು ಎಕರೆ ನಿಮ್ಮದು ಲ್ಯಾಂಡ್ ಇದೆ ಸರ್? ಇದು ಮೇಲ್ಗಡೆ ಇದು ಬದನೆ ಹಾಕಿದೆ, ಅದನ್ನು ಶೀತ ಆಗಿ ಇದಾಗಿದೆ ನೋಡಿ, ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಬದನೆ, ಹೆಂಗಾಗ್ಬಿಟ್ಟಿದೆ ಶೀತ ಆಗ್ಬಿಟ್ಟು ಫುಲ್ ಎಲ್ಲ ಇದಾಗ್ಬಿಟ್ಟಿದೆ. ಇದು ರೈಟ್ ನ್ಯೂಸ್.